हेलो फ्रेंड्स, वेलकम टू माय चैनल। नानु नन्न लास्ट वीडियो दल्ली डैंड्रफ के यावेल्ला रीजन्स इदे अंद्रे यावेल्ला कारणगळिंदा ई तले हुट्टिन समस्या बरुत्ते अंत नानु निमगे तिळिसिकोट्टिद्दे। हागे इवत्तिन वीडियो दल्ली नावु केलवोंदु होम रेमेडीस गळ बग्गे अंद्रे यावेल्ला मने मद्दुगळन्न यूस माडोद्रिंद ई तले हुट्टिन समस्ये अन्नोदु निवारणे आगुत्ते अन्नोदन्न इवत्तिन वीडियो दल्ली नावु नोडोण। बन्नि ಹಾಗೆ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಇದರಿಂದ ನಿಮಗೆ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಕೂಡ ಅದು ನಿಮಗೆ ಬೇಗನೆ ಸಿಗುತ್ತೆ। ಇದರಿಂದ ನೀವು ಹೆಚ್ಚಿನ ಮಾಹಿತಿಯನ್ನು ಕೂಡ ನೀವು ತಿಳ್ಕೊಬಹುದು। ಹಾಗಿದ್ರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾವು ಯಾವೆಲ್ಲ ಮನೆ ಮದ್ದುಗಳು ಈ ತಲೆ ಹೊಟ್ಟಿನ ಸಮಸ್ಯೆಯನ್ನು ನಿವಾರಣೆ ಮಾಡುತ್ತೆ ಅಂತ ನೋಡೋಣ। ಮೊದಲನೆಯದಾಗಿ ಏನು ಅಂತಂದ್ರೆ ಬನಾನಾ ಅಥವಾ ಬಾಳೆಹಣ್ಣು। ಈ ಬಾಳೆಹಣ್ಣನ್ನ ನಾವು ಚೆನ್ನಾಗಿ ಮ್ಯಾಶ್ ಮಾಡ್ಬಿಟ್ಟು ಅಂದ್ರೆ ಒಳ್ಳೆಯ ರೈಪ್ ಆಗಿರುವಂತ ಹಣ್ಣನ್ನ ತಗೋಬೇಕು। ನಾವು ಈ ಬಾಳೆಹಣ್ಣನ್ನ ತಗೊಂಡ್ಬಿಟ್ಟು ಚೆನ್ನಾಗಿ ಮ್ಯಾಶ್ ಮಾಡಿ ಇದನ್ನ ತಲೆಗೆ ನಾವು ಹಚ್ಚಿ ಹೇರ್ ಪ್ಯಾಕ್ ತರ ಯೂಸ್ ಮಾಡೋದ್ರಿಂದ ಅಂದ್ರೆ ತಲೆಗೆ ಹಚ್ಚಿ ಒಂದ ಸ್ವಲ್ಪ ಸಮಯವರೆಗೂ ಇದನ್ನ ಬಿಟ್ಟು ಆಮೇಲೆ ನೀವು ಹೇರ್ ವಾಶ್ ಅನ್ನು ಮಾಡೋದ್ರಿಂದ ಕೂಡ ನಿಮಗೆ ಡ್ಯಾಂಡ್ರಫ್ ಅನ್ನೋ ಸಮಸ್ಯೆ ಕೂಡ ದೂರ ಆಗುತ್ತೆ। ಇನ್ನು ನೆಕ್ಸ್ಟ್ ರೆಮಿಡಿ ಏನು ಅಂತಂದ್ರೆ ಈರುಳ್ಳಿ ಹಾಗೂ ನಿಂಬೆಹಣ್ಣು। ಈ ಈರುಳ್ಳಿಯ ರಸದ ಜೊತೆ ನೀವು ನಿಂಬೆಹಣ್ಣಿನ ರಸವನ್ನ ಮಿಕ್ಸ್ ಮಾಡಿ ತಲೆಗೆ ಹಚ್ಚಿ ನೀವು ಮಸಾಜ್ ಮಾಡೋದ್ರಿಂದ ಕೂಡ ನಿಮಗೆ ತಲೆ ಹೊಟ್ಟಿನ ಸಮಸ್ಯೆ ಏನಿದ್ರೂ ಕೂಡ ನಿವಾರಣೆ ಆಗುತ್ತೆ। ನೆಕ್ಸ್ಟ್ ರೆಮಿಡಿ ಬಂದು ಬೇವಿನ ಸೊಪ್ಪು। ಈ ಬೇವಿನ ಸೊಪ್ಪನ್ನ ತಗೊಂಡ್ಬಿಟ್ಟು ನೀವು ಚೆನ್ನಾಗಿ ಮಿಕ್ಸಿ ಮಾಡಿ ಇದರಿಂದ ರಸವನ್ನ ತಗೊಂಡು ನೀವು ತಲೆಗೆ ಹಚ್ಚಿ ಒಂದ ಸ್ವಲ್ಪ ಹೊತ್ತು ಬಿಟ್ಟು ಹೇರ್ ವಾಶ್ ಮಾಡೋದ್ರಿಂದ ಕೂಡ ನಿಮಗೆ ತಲೆಯಲ್ಲಿ ಇರುವಂತಹ ಯಾವುದೇ ಇನ್ಫೆಕ್ಷನ್ಸ್ ಆಗಿದ್ರೂ ಕೂಡ ನಿಮಗೆ ನಿವಾರಣೆ ಆಗುತ್ತೆ। ಹಾಗೆ ತಲೆ ಹೊಟ್ಟು ಕೂಡ ನಿಮಗೆ ನಿವಾರಣೆ ಆಗುತ್ತೆ। ನೆಕ್ಸ್ಟ್ ಬಂದ್ಬಿಟ್ಟು ತೆಂಗಿನ ಎಣ್ಣೆ। ಈ ತೆಂಗಿನ ಎಣ್ಣೆಯಲ್ಲಿ ಅಥವಾ ಕೊಕೊನಟ್ ಆಯಿಲ್ ಅಲ್ಲಿ ನೀವು ಒಂದೆರಡು ಹನಿಗಳಷ್ಟು ನೀವು ನಿಂಬೆ ರಸವನ್ನ ಆಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ತಲೆಗೆ ಹಚ್ಚಿ ಮಸಾಜ್ ಮಾಡೋದ್ರಿಂದ ಕೂಡ ನಿಮಗೆ ಈ ತಲೆ ಹೊಟ್ಟಿನ ಸಮಸ್ಯೆ ಏನೇ ಇದ್ರೂ ಕೂಡ ನಿವಾರಣೆ ಆಗುತ್ತೆ। ಇನ್ನು ನೆಕ್ಸ್ಟ್ ರೆಮಿಡಿ ಬಂದು ಆಲೋವೆರಾ ಅಥವಾ ಕನ್ನಡದಲ್ಲಿ ನಾವು ಲೋಳೆಸರ ಅಂತಾನು ಕರಿತೀವಿ। ಈ ಆಲೋವೆರಾ ಅನ್ನುವಂಥದ್ದು ಇದು ಜಾಸ್ತಿ ವಿಟಮಿನ್ಸ್ ಹಾಗೆ ಮಿನರಲ್ಸ್ ಗಳನ್ನ ಹೊಂದಿದೆ, ಹಾಗಾಗಿ ಇದು ನಿಮ್ಮ ಸ್ಕಿನ್ ಅನ್ನ ಹೈಡ್ರೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ। ಆದ್ರಿಂದ ನೀವು ಈ ಆಲೋವೆರಾವನ್ನ ನಿಮ್ಮ ತಲೆಗೆ ಹಚ್ಚೋದ್ರಿಂದ ನಿಮಗೆ ಡ್ರೈ ಸ್ಕಿನ್ ಪ್ರಾಬ್ಲಮ್ ಇದ್ರೂ ಕೂಡ ನಿವಾರಣೆ ಆಗುತ್ತೆ, ಹಾಗೆ ನಿಮಗೆ ಡ್ಯಾಂಡ್ರಫ್ ಸಮಸ್ಯೆ ಏನೇ ಇದ್ರೂ ಕೂಡ ನಿಮಗೆ ನಿವಾರಣೆ ಆಗುತ್ತೆ। ಅಷ್ಟೇ ಅಲ್ಲ, ಈ ಆಲೋವೆರಾ ಅನ್ನೋದು ನಿಮ್ಮ ಕೂದಲನ್ನ ಚೆನ್ನಾಗಿ ಬೆಳೆಯೋದಕ್ಕೂ ಸಹ ಇದು ಹೆಲ್ಪ್ ಮಾಡುತ್ತೆ। ಇನ್ನು ನೆಕ್ಸ್ಟ್ ರೆಮಿಡಿ ಬಂದ್ಬಿಟ್ಟು ಫೆನುಗ್ರಿಕ್ ಸೀಡ್ಸ್ ಅಥವಾ ಮೆಂತೆ ಅಂತಾನು ಕರಿತೀವಿ ನಾವಿದನ್ನ। ಈ ಮೆಂತೆಯನ್ನ ನೀವು ರಾತ್ರಿ ನೀರಿನಲ್ಲಿ ನೆನೆಸಿಟ್ಟು ಬೆಳಿಗ್ಗೆ ಇದನ್ನ ಪೇಸ್ಟ್ ಮಾಡಿಕೊಂಡು ನಿಮ್ಮ ತಲೆಗೆ ಹಚ್ಚಿ ಒಂದು ಹೇರ್ ಪ್ಯಾಕ್ ತರ ಯೂಸ್ ಮಾಡೋದ್ರಿಂದ ಕೂಡ ನಿಮಗೆ ಕೂದಲು ಉದುವ ಸಮಸ್ಯೆ ಏನೇ ಇದ್ರೂ ಕೂಡ ನಿವಾರಣೆ ಆಗುತ್ತೆ, ಹಾಗೆ ತಲೆ ಹೊಟ್ಟಿನ ಸಮಸ್ಯೆ ಇದ್ರೂ ಕೂಡ ನಿಮಗೆ ನಿವಾರಣೆ ಆಗುತ್ತೆ। ಇನ್ನು ನೆಕ್ಸ್ಟ್ ರೆಮಿಡಿ ಬಂದ್ಬಿಟ್ಟು ಕ್ಯಾಸ್ಟರ್ ಆಯಿಲ್ ಅಥವಾ ಔಡಲ ಎಣ್ಣೆ ಅಂತ ಕರಿತೀವಿ ನಾವಿದನ್ನ ಕನ್ನಡದಲ್ಲಿ। ಈ ಕ್ಯಾಸ್ಟರ್ ಆಯಿಲ್ ಅನ್ನ ಹಚ್ಚಿ ನೀವು ತಲೆಗೆ ಮಸಾಜ್ ಮಾಡೋದ್ರಿಂದ ಕೂಡ ನಿಮಗೆ ಡ್ಯಾಂಡ್ರಫ್ ಅನ್ನೋದು ನಿವಾರಣೆ ಆಗುತ್ತೆ। ನೆಕ್ಸ್ಟ್ ರೆಮಿಡಿ ಏನು ಅಂತಂದ್ರೆ ತುಳಸಿ। ಈ ತುಳಸಿ ಎಲೆಗಳನ್ನ ಕೂಡ ನೀವು ಮಿಕ್ಸಿ ಮಾಡಿ ಚೆನ್ನಾಗಿ ಮಿಕ್ಸಿ ಮಾಡಿ ಅದನ್ನ ರಸ ತಗೊಂಡು ನೀವು ತಲೆಗೆ ಹಚ್ಚೋದ್ರಿಂದ ಕೂಡ ನಿಮಗೆ ಡ್ಯಾಂಡ್ರಫ್ ಸಮಸ್ಯೆ ಏನೇ ಇದ್ರೂ ಕೂಡ ನಿವಾರಣೆ ಆಗುತ್ತೆ। ನೆಕ್ಸ್ಟ್ ರೆಮಿಡಿ ಬಂದು ಮೊಸರು। ಈ ಮೊಸರು ಕೂಡ ಅಷ್ಟೇ, ನಿಮ್ಮ ಸ್ಕಿನ್ ಅನ್ನ ಹೈಡ್ರೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಹಾಗಾಗಿ ನಿಮಗೆ ಡ್ರೈ ಸ್ಕಿನ್ ಪ್ರಾಬ್ಲಮ್ ಇದ್ರೂ ಕೂಡ ನಿವಾರಣೆ ಆಗುತ್ತೆ, ಹಾಗೇನೆ ನಿಮಗೆ ಡ್ಯಾಂಡ್ರಫ್ ಪ್ರಾಬ್ಲಮ್ ಇದ್ರೂ ಕೂಡ ನಿಮಗೆ ನಿವಾರಣೆ ಆಗುತ್ತೆ। ಈ ಮೊಸರನ್ನ ಕೂಡ ನೀವು ಹಾಗೇನೆ ತಲೆಗೆ ಡೈರೆಕ್ಟ್ ಆಗಿ ಅಪ್ಲೈ ಮಾಡಿ ಸ್ವಲ್ಪ ಸಮಯದ ನಂತರ ನೀವು ಹೇರ್ ವಾಶ್ ಮಾಡ್ಕೋಬಹುದು, ಇಲ್ಲ ಅಂತಂದ್ರೆ ನೀವು ಯೂಸ್ ಮಾಡ್ತಿರುವಂತಹ ಕೆಲವೊಂದು ಹೇರ್ ಪ್ಯಾಕ್ ಗಳಲ್ಲಿ ಕೂಡ ನೀವು ಇದನ್ನ ಯೂಸ್ ಮಾಡ್ಕೋಬಹುದು। ನೆಕ್ಸ್ಟ್ ಬಂದ್ಬಿಟ್ಟು ಆಲಿವ್ ಆಯಿಲ್। ಈ ಆಲಿವ್ ಆಯಿಲ್ ಅನ್ನು ಕೂಡ ನೀವು ಹಚ್ಚಿ ತಲೆಗೆ ಮಸಾಜ್ ಮಾಡೋದ್ರಿಂದ ಕೂಡ ನಿಮಗೆ ಡ್ಯಾಂಡ್ರಫ್ ಪ್ರಾಬ್ಲಮ್ ಇದ್ರೆ ನಿಮಗೆ ನಿವಾರಣೆ ಆಗುತ್ತೆ। ನೆಕ್ಸ್ಟ್ ಬಂದು ಹೆನ್ನಾ ಅಥವಾ ಮೆಹಂದಿ ಅಂತ ಕರಿತೀವಿ। ಈ ಮೆಹಂದಿಯನ್ನ ಹಚ್ಚೋದ್ರಿಂದ ಕೂಡ ನಿಮಗೆ ಡ್ಯಾಂಡ್ರಫ್ ಸಮಸ್ಯೆ ಏನೇ ಇದ್ರೂ ಕೂಡ ನಿವಾರಣೆ ಆಗುತ್ತೆ, ಹಾಗೆ ಇದು ನಿಮ್ಮ ಬಿಳಿ ಕೂದಲನ್ನು ಕೂಡ ನೀವು ನ್ಯಾಚುರಲ್ ಡೈ ಅಂತಾನೆ ಕರಿತೀವಿ, ನಿಮ್ಮ ಬಿಳಿ ಕೂದಲನ್ನು ಕೂಡ ಕಲರ್ ಮಾಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ। ಹಾಗಾಗಿ ನೀವು ಯೂಶುವಲಿ ನೀವು ಹೆನ್ನ ಪ್ಯಾಕ್ ಗಳನ್ನ ನೀವು ಯೂಸ್ ಮಾಡ್ತಿದ್ರೆ ಅದರಲ್ಲಿ ನೀವು ಕರ್ಡ್ ಮತ್ತೆ ಲೆಮನ್ ಜ್ಯೂಸ್ ಅನ್ನ ಆಡ್ ಮಾಡಿ ಯೂಸ್ ಮಾಡೋದ್ರಿಂದ ನಿಮಗೆ ಡ್ಯಾಂಡ್ರಫ್ ಸಮಸ್ಯೆ ಏನೇ ಇದ್ರೂ ಕೂಡ ನಿವಾರಣೆ ಆಗುತ್ತೆ। ನೋಡಿದ್ರಲ್ಲ, ಈ ಇಷ್ಟು ಹೋಮ್ ರೆಮಿಡೀಸ್ ಅಲ್ಲಿ ನೀವು ಯಾವ್ದಾದ್ರೂ ನೀವು ಹೋಮ್ ರೆಮಿಡಿಯನ್ನ ಈಸಿಯಾಗಿ ಸಿಗುವಂತಹ ನಿಮಗೆ ಕನ್ವೀನಿಯಂಟ್ ಇರುವಂತಹ ಹೋಮ್ ರೆಮಿಡಿಗಳನ್ನ ಯೂಸ್ ಮಾಡಿ ಈಸಿಯಾಗಿ ನೀವು ಡ್ಯಾಂಡ್ರಫ್ ಪ್ರಾಬ್ಲಮ್ ಇಂದ ಮುಕ್ತಿ ಪಡಿಬಹುದು ಅಂತ ನಾನು ನಿಮಗೆ ಹೇಳ್ತೀನಿ।
ಹಾಗೆ ಇನ್ನೂ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾನು ಹೆಚ್ಚಿನ ಬ್ಯೂಟಿ ಟಿಪ್ಸ್ಗಳ ಬಗ್ಗೆ, ಕೆಲವೊಂದು ಮೇಕಪ್ ಟಿಪ್ಸ್ಗಳ ಬಗ್ಗೆ, ಹಾಗೆ ಬಹಳಷ್ಟು ಹೆಲ್ತ್ ಟಿಪ್ಗಳ ಬಗ್ಗೆ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.